ಲಕ್ಷ್ಮೇಬಾಲ್ಕರ್ ತೀರ್ಮಾನ ಕೊಡಿ, ಪ್ರಶ್ನೋತ್ತರ ಮುಗಿಲಿ, ಅವಕಾಶ ಕೊಡ್ತೀರಾ? ಅಲ್ಲ, ಆ ಸಬ್ಜೆಕ್ಟ್ ಬರುದ ನಂತರ ಪ್ರಶ್ನೋತ್ತರ ಮುಗಿಲಿ ಯಾಕೆ ಚರ್ಚೆ ಮಾಡಿ? ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ, ಹೋರಾಟ ಮಾಡೋದ್ರ ಪ್ರಶ್ನೋತ್ತರ ನೀವು ನನಗೆ ಪ್ರಶ್ನೆ ನೀವು ಅವಕಾಶ ಕೊಡಲಿಲ್ಲ, ನನ್ನಂತ ಕೇಳ್ತೀನಿ, ನನಗೆ ಪ್ರಶ್ನೆ ಮಾಡಿ ಅವಕಾಶ ಕೊಡಿ, ಮತ್ತೆ ನೋಡ್ತೇನೆ ಸಬ್ಜೆಕ್ಟ್ ಬರಲಿ. ಅವಾಗ ಒಂದು ಅಜೆಂಡಾ ಇದೆ, ಒಂದು ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಪ್ರಕಾರ ಹೋಗುವ. ಈಗ ಯಾಕೆ ಅದು ಮುಗಿದ ನಂತರ ಸಬ್ಜೆಕ್ಟ್ ಬರುದಲ್ಲ? ಈಗ ನಾನು ಹೇಳ್ಬೇಕಾದ್ರೆ ಈಗ ಅದನ್ನ, ಈಗ ನನಗೆ ನೀವು ಅವಕಾಶ ಕೊಡಲಿಲ್ಲ. ನೀವೇ ರೂಲ್ಸ್ ಪ್ರಕಾರ ಹೇಳಿದ್ದೀರಾ ವಚನ ಅವರ ಆದ್ಮೇಲೆ ತಗೋಬೇಕು ಅಂತ. ವಚನ ಕ್ವಶನ್ ಮುಗಿಬೇಕಲ್ಲ, ಈಗ ವಚನ ಅವರ ಮೇಲೆ ಕೊಡ್ತೀರಲ್ಲ ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಡೀ ರಾಜ್ಯಕ್ಕೆ. ನೀವು ಪ್ರಶ್ನೆ ಕೇಳಿ, ನಿಮ್ಗೆ ಕೆಲಸ ಮುಚ್ಚಾಕೇಳಿ, ನೀವು ಅವರನ್ನು ನೋಡ್ತೀರಿ, ಮಂತ್ರಿಯನ್ನು ನೋಡಿ ನೀವು. ಅಧ್ಯಕ್ಷರೇ, ಪ್ರತಿಪಕ್ಷದ ನಾಯಕರು ಬಂದಿರ್ತಕ್ಕಂತ ನಿಲುವಳಿಯ ಬಗ್ಗೆ ಈಗ ನಿಮ್ಮ ತೀರ್ಮಾನ ಯಾವಾಗ ಮಾತ್ರ ಪ್ರಶ್ನೆ ಆಗುದಿಲ್ಲ. ಅಧ್ಯಕ್ಷರ ಪ್ರಶ್ನೋತ್ತರ ನಂತರ ಕೊಡ್ತೀನಿ ಅಂತ ನೀವು ಹೇಳ್ಬೇಕಲ್ಲ. ಈಗ ಸಬ್ಜೆಕ್ಟ್ ಅಲ್ಲ, ಈಗ ಸಬ್ಜೆಕ್ಟ್ ಪ್ರಶ್ನೋತ್ತರ ಮಾತ್ರ, ಅದನ್ನ ಮತ್ತೆ ಸಬ್ಜೆಕ್ಟ್ ಹೇಳಿ. ಯಾವಾಗ ನಾನು ಕೂಡ ಸಹಕಾರ ಕೊಟ್ಟಿದ್ದೆ ನಿಮ್ಗೆಲ್ಲರಿಗೂ ಕೂಡ. ಈಗ ಈಗ ಪ್ರಶ್ನೆ ಹೇಳುವಾಗ ನಾನು ಹೇಗೆ ಹೇಳಿ, ಪ್ರಶ್ನೆ ತರುವಾಗ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ನಮ್ಮ ಪ್ರಶ್ನೆ ತರುವಾಗ ನೋಡುವ ಪ್ರಶ್ನೋತ್ತರ ನಾನು ಕೊಡ್ತೀನಿ ಅಂತ ಹೇಳ್ತೀರಾ? ಇದಕ್ ಮಾತ್ರ ನಿಮ್ಮ ಜವಾಬೇ ಇಲ್ಲ. ಇದಕ್ಕೆ ಇಡಿಗ್ ಮಾತ್ರ ಮಾತಾಡಿ ಮಾತಾಡಿ ಅಂತ ಹೇಳ್ತೀರಾ? ಅವ್ರಿಗೆ ನೀವೇ ಹೇಳ್ತೀರಾ? ನಾವಿದನ್ನ ಪ್ರಶ್ನೆ ಹನ್ನೊಂದರ ಜನಗಣತಿ ರಾಜ್ಯದಲ್ಲಿ ಸುಮಾರು 20,266 ಅಲ್ಪಸಂಖ್ಯಾತ ಲೋಕಸಭಾ ಆದ್ರೆ ಮೊನ್ನೆ ಲೋಕಸಭಾ ಚುನಾವಣೆ ಎಪಿಸ್ ಕಾರ್ಡ್ ಅನ್ವಯ ನಮ್ಮಲ್ಲೇ ಇದ್ದಾರೆ. ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಂಡ್ರೆ ಸದನ ಹೇಗೆ ನಡೀತದೆ? ಅಧ್ಯಕ್ಷರ ಯೋಜನೆ ಅಡಿ ಅವರಿಗೆ ಗೃಹಲಕ್ಷ್ಮಿ ಸ್ಪಷ್ಟ ಮಾಡಿ ಅವರಿಗೇನು ನಾವು ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಅದರಲ್ಲಿ ಸಮಸ್ಯೆ ಆಗ್ತಾ ಇದೆ. ಮುಗಿಯುವಾಗ ಪ್ರಶ್ನೋತ್ತರ ನಡೆದಾಗ ಈ ರೀತಿ ಅಡ್ಡ ಆಗ್ಬಾರ್ದು. ನಿನ್ನೆ ನಮ್ಮನ್ನ ನಿಮಿಷ ಕೇಳಿ ಸರ್, ನಿನ್ನೆ ನಮ್ಮ ಪಕ್ಷದ ಸದಸ್ಯ ಮಾಡಿರಲ್ಲ ಚರ್ಚೆ
ಈ ರೀತಿ ಮಾಡ್ತಕ್ಕಂಥದ್ದು ನಿಜವಾಗಿ ಸರಿಯಲ್ಲ. ನಿಮಗೆ ಕೊಡಬೇಕು ಅಂತ ಆಯ್ತು, ನೀವು ಪ್ರಶ್ನೆ ಕೇಳಿ ವಿಚಾರ ಉತ್ತರ ಕೊಡಿ. ಆಯ್ತು ಹೇಳ್ತಾರೆ, ಈಗ ಅದು ಅವ್ರು ಹೇಳ್ತಾರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಹೌದಲ್ಲ ಅಂತ ಅವ್ರು ಹೇಳ್ತಾರೆ. ಇದು ರೋಗವು ನಿಮ್ದೆ, ಮದ್ದು ನಿಮ್ದೆ, ಅದು ನಾನೇನು ಮಾಡಿದಿಲ್ಲ. ಅವ್ರು ಕೊಡಿಗೆ ಹೇಳಿ ಸಭಾಧ್ಯಕ್ಷರೇ, ಶಾಸಕಿಯವರು ಕೇಳಿದ ಶಕ್ತಿ ಯೋಜನೆ ಅಡಿಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಕ್ತಿ ಒಳ್ಳೆ ಅಧ್ಯಕ್ಷ ಈ ಪುಸ್ತಕಗಳನ್ನ ನೋಡ್ಬೇಕಲ್ಲ, ಅವ್ರು ನೋಡ್ಬೇಕು, ನೀವು ಹೇಳ್ಬೇಕು, ನಾವು ಹೇಳ್ಬೇಕು, ಅವಾಗ ಅವ್ರು ನಿರ್ಣಯ ತೆಗೆದುಕೊಳ್ಳಿ. ಆದ್ರೆ ಈಗ ನೀವು ಗಲಾಟೆ ಮಾಡ್ತೀರಿ ಅಂತ ಹೇಳಿ ಅವ್ರು ದೋತಿನಾಳ ಅಂತ ಹೇಳ್ತಾರೆ. ಗಲಾಟೆ ಗಲಾಟೆ ಯಾವ್ದು ಸಮಸ್ಯೆನ ಬಗೆಹರಿಸಲ್ಲ. ಈಗ ಪ್ರಶ್ನೆ ಹೇಮಾನುಸಾರ ನಡೆದಿದೆ, ಅದು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪಡೆದು ಆ ತಿಂಗಳಿಂದನೇ ಅವ್ರಿಗೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆ. ಅಧ್ಯಕ್ಷ ಒಂದ್ ಮಾತನ್ನ ಬಹಳಷ್ಟು ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಹತ್ತು ವರ್ಷದಿಂದ ನಾಯಕ ಮತ್ತು ನಾನು ನಿಯಮಕ್ಕೆ ಬಾಹಿರವಾಗಿರ್ತಕ್ಕಂಥ ಅದು ಹೇಳಿ ಅದು ಪ್ರಶ್ನೋತ್ತರ ನಡೀಲಿ. ನೀವು ಅಧ್ಯಕ್ಷರೇ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು ಹತ್ತು ವರ್ಷದಿಂದ ಬಂದಿದೆ, ನಾವು ಮಾತಾಡ್ತಾ ಇದ್ವಿ, ನನ್ನನ್ನ ನೀನ್ ಪ್ರಶ್ನೆ ಕೇಳಬೇಕು, ನಿಮಗೆ ನಾನು ಉತ್ತರ ಕೊಡ್ತೀನಿ ಅಂತ. ನಾನು ನ್ಯಾಯ ಕೊಟ್ಟವನ ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸಿ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ. ಸಭಾಧ್ಯಕ್ಷರೇ ಇಲ್ಲ ನಿಮ್ಮ ಕಾಲಿಂಗ್ ಎಡಿಷನ್ ಚರ್ಚೆ ಮಾಡ್ಲಿಕ್ಕೆ ಅಲ್ಲ, ಕ್ವಶನ್ ಕೇಳಬೇಕು ಕೇಳಿರೋದು ನಾನು. ಆಯ್ತು, ಒಮ್ಮೆಲೆ ಕೇಳ್ಬಿಡ್ಬೇಕಲ್ಲ, ಹತ್ತು ಹತ್ತು ನಿಮಿಷ ನೀವು ಮಾತಾಡಿದ್ರೆ ಇನ್ನು ಕೂಡ ಮುಗಿಲಂತೇಳಿ. ಒಂದ್ ನಿಮಿಷ, ಒಂದು ಪ್ರಮುಖವಾದ ಪ್ರಕಟಣೆ ಇದೆ, ಒಂದ್ ನಿಮಿಷ. ಪ್ರಮುಖ ಪ್ರಕಟಣೆ ಇದೆ, ದಿನಾಂಕ 24 ಜುಲೈ 2024 ನಡೀತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಕರ್ನಾಟಕದ ನರ್ಸಿಂಗ್ ಸಮುದಾಯದವರಿಗೆ ಮತ್ತು ಫ್ಲೋರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಕಮಿಟಿ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನಸಭೆ ಐವನ್ನಿಗಳವರಿಗೂ ಸಹ ನಾವೆಲ್ಲರೂ ಕೂಡ ಬಹುಶಃ ಸ್ವಾಗತಿಸ್ತೇವೆ. ಯಾಕಂತಂದರೆ ಒಂದು ಆಸ್ಪತ್ರೆ ಡಾಕ್ಟರ್ ಇಲ್ಲದೆ ನಡೀಬಹುದು, ನರ್ಸ್ಗಳಲ್ಲಿ ನಡೆಯೋದು ಬಹಳ ಕಷ್ಟ ಇದೆ. ಇವರೆಲ್ಲರೂ ಕೂಡ ಎಲ್ಲ ಬಹುಶಃ ಇವತ್ತು ಇಡೀ ಅಸೆಂಬ್ಲಿಯನ್ನು ನೋಡಲಿ ಸುಮಾರು 600ಕ್ಕಿಂತ ಹೆಚ್ಚಿನ ಇಡೀ ರಾಜ್ಯ ಮುಖಾಂತರ ಕೆಲಸ ನಿರತ್ತೆ ಅವರು ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತೇನೆ. ಈಗ ಒಳ್ಳೆ ಡಿಸ್ಕಷನ್ ನೋಡ್ಲಿ ಅಧ್ಯಕ್ಷರ, ನೀವು ಒಳ್ಳೆ ಡಿಸ್ಕಷನ್ ನೋಡ್ಲಿ. ಈ ಟೈಪ್ ಅವ್ರಿಗೆ ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ, ನಿಲುವಳಿ ಸೂಚನೆಯನ್ನು ಕ್ವಶನ್ ಅವರ್ ಆದ ನಂತರ ಆ ವಿಚಾರ ನೋಡಿ ರೂಲ್ಸ್ ಪ್ರಕಾರ ನಾವೆಲ್ಲ ತೀರ್ಮಾನ ತಗೊಳ್ಳೋಣ. ನಾವೆಲ್ಲ ಒಟ್ಟಿಗೆ ತಗೊಳ್ಳುವ. ಮಾನ್ಯ ಸಭಾಧ್ಯಕ್ಷರೇ, ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್ ಇಶ್ಯೂ. ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಅಲ್ಪಸಂಖ್ಯಾತರಲ್ಲಿ ಅವರು ಅಲ್ಪಸಂಖ್ಯಾತರು, ಸೊ ನಾವು ಜಾಸ್ತಿ ಗಮನ ಹರಿಸಬೇಕಾಗ್ತಾ ಇದೆ. ಆಗ್ಲಿ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನಮಗೆ. ಅದಲ್ದಲೆ ನಮ್ಮ ಸರ್ಕಾರದಿಂದ ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ. ಅದಲ್ದಲೆ ನೀವೀಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಕೇಳಿದ್ದೀರಿ. ಹೌದು, ಅವರೇ ಅವರು ಮದರ್ ಡಿಪಾರ್ಟ್ಮೆಂಟ್. ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ ಆಗಿರೋದು ಹೌಸಿಂಗ್, ಯಾರು ಹೌಸಿಂಗ್ ಗೆ ಹೌಸಿಂಗ್ ಮಂತ್ರಿಗಳಿದ್ದಾರೆ ಇದ್ದಾರೆ ಬೇರೆ ಅಲ್ವಾ.
ಆದ್ರೆ ಸಭಾಧ್ಯಕ್ಷರೇ ಇದು ಒಂದು ಸಮುದಾಯಕ್ಕೆ ಸೇರಿ. ಹೌದು, ಅದಕ್ಕೆ ರೈಟಿಂಗ್ ಅಲ್ಲಿ ಕೊಡಿ. ನಿಮ್ಮ ಹೌಸಿಂಗ್ ಮಿನಿಸ್ಟರ್ಗೆ ಏನೆಲ್ಲ ಸಮುದಾಯಕ್ಕೆ ಬೇಕು ಅದನ್ನೆಲ್ಲ ಕೂಡ ಹೌಸಿಂಗ್ ಮಿನಿಸ್ಟರ್ಗೆ, ಹೆಲ್ತ್ ಮಿನಿಸ್ಟರ್ಗೆ. ಈಗ ನೀವು ಗಮನ ಸೆಳೆಯುವುದಲ್ಲ, ಈಗ ನೀವು ಪ್ರಶ್ನೋತ್ತರ ಮಾಡ್ತಿದ್ದೀರಿ. ಚರ್ಚೆ ಅಸೆಂಬ್ಲಿಯಲ್ಲಿ ಮಾಡ್ಬೇಕಂತಿಲ್ಲ, ಮಿನಿಸ್ಟರ್ಗಳ ಕಚೇರಿಗೆ ಹೋಗಿ ಕೂಡ ಚರ್ಚೆ ಮಾಡಬಹುದು. ನಿಖಿಲ್ ಉಮೇಶ್ ಹುಕ್ಕೇರಿ ಸಭಾಧ್ಯಕ್ಷರೇ,